Hello friends, namaskara, welcome back to my channel. This is Vidyashri. Nanu ivattu ondu adbhutavada ondu mudravannu parichayisuttiddene. Aduve Vishnu mudra. Vishnu mudravannu sarvatrika samatolana suchaka antalu kariyutteve. ಇದು ಹಸ್ತಮುದ್ರಿಕೆಗಳಲ್ಲಿ ಒಂದಾಗಿದ್ದು ಹಸ್ತಮುದ್ರೆಯಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ ಈ ಮುದ್ರವನ್ನು ಮಾಡುವಾಗ ನಾಡಿ ಶೋಧನ ಪ್ರಾಣಾಯಾಮದೊಂದಿಗೆ ಮಾಡಬೇಕಾಗಿದೆ ಈ ಮುದ್ರವನ್ನು ಮಾಡುವ ರೀತಿ ಏಕೆಂದರೆ ಸುಖಾಸನ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಆರಾಮದಾಯಕವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಶ್ವಾಸಗಳನ್ನು ಸಮತೋಲನದಲ್ಲಿರಿಸಿ ಹಾಗೆಯೇ ಕಾನ್ಸಂಟ್ರೇಷನ್ ಅನ್ನು ನಮ್ಮಲ್ಲಿ ಬೆಳೆಸಿಕೊಂಡು ಇರಬೇಕು ಅಂದರೆ ಧ್ಯಾನ ಮಾಡುವ ಸ್ಥಿತಿಯಲ್ಲಿ ಈ ಮುದ್ರವನ್ನು ಮಾಡಬೇಕಾಗಿದೆ ಹಾಗೂ ನೇರವಾಗಿ ಕುಳಿತುಕೊಂಡು ಬಲಕೈಗಳನ್ನು ಬಳಸಿಕೊಂಡು ಈ ಮುದ್ರವನ್ನು ಮಾಡಬೇಕಾಗಿದೆ ಈ ಮುದ್ರವನ್ನು ಮಾಡುವಾಗ ಬಲಕೈಯಲ್ಲಿ ಮಾಡಬೇಕಾಗಿದೆ ಬಲಕೈಯಲ್ಲಿ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಬಗ್ಗಿಸಿ ಉಳಿದ ಬೆರಳುಗಳನ್ನು ನೇರವಾಗಿ ಇರಿಸಬೇಕು ಹಾಗೂ ಬಲಕೈಯಲ್ಲಿ ಈ ಮುದ್ರವನ್ನು ಮಾಡುವಾಗ ನಾಡಿಶೋಧನ ಪ್ರಾಣಾಯಾಮವನ್ನು ಪ್ರಾರಂಭಿಸಬೇಕು ನಾಡಿಶೋಧನ ಪ್ರಾಣಾಯಾಮ ಮಾಡುವ ರೀತಿ ಹೇಗೆಂದರೆ ನಮ್ಮ ಉಸಿರಾಟಕ್ಕೆ ಏನು ತೊಂದರೆ ಇಲ್ಲ ಅನ್ನುವುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ನಂತರ ಬಲಕೈಯಲ್ಲಿ ವಿಷ್ಣು ಮುದ್ರೆಯನ್ನು ಇಟ್ಟು ಎಡಕೈಯಲ್ಲಿ ನಮ್ಮ ಬಲಬದಿಯ ಮೂಗಿನ ಬದಿಗೆ ತಂಬನ್ನು ಅಂದರೆ ಹೆಬ್ಬೆರಳನ್ನು ಇಟ್ಟು ಹಾಗೆಯೇ ಎಡಬದಿಯ ಮೂಗಿನ ಬದಿಯಿಂದ ಶ್ವಾಸವನ್ನು ನಾಲ್ಕು ಬಾರಿ ಎಳೆದುಕೊಳ್ಳಬೇಕು ನಾಲ್ಕು ಬಾರಿ ಬಿಡಬೇಕು ನಂತರ ಎಡಮೂಗಿನ ಹೊಳ್ಳೆಯನ್ನು ನಮ್ಮ ಉಂಗುರದ ಬೆರಳು ಹಾಗೂ ಕಿರುಬೆರಳಿನಿಂದ ಮುಚ್ಚಿ ಬಲಬದಿಯ ಮೂಗಿನಿಂದ ನಾವು ನಾಲ್ಕು ಬಾರಿ ಉಸಿರನ್ನು ಎಳೆಯಬೇಕು ನಾಲ್ಕು ಬಾರಿ ಉಸಿರನ್ನು ಬಿಡಬೇಕು ಹಾಗೆಯೇ ಸ್ವಲ್ಪ ಸಮಯ ಮುಂದುವರೆಸಬೇಕು ಇದು ಮೊದಲನೆಯ ಪಾರ್ಟ್ ಆದರೆ ಎರಡನೆಯ ಪಾರ್ಟ್ ಯಾವುದೆಂದರೆ ನಾವು ತಂಬನ್ನು ಉಸಿರನ್ನು ಬಲಬದಿಯಿಂದ ಎಳೆದು ಎಡಬದಿಯಿಂದ ಬಿಡಬೇಕು ಹಾಗೂ ಎಡಬದಿಯಿಂದ ಎಳೆದು ಬಲಬದಿಯಿಂದ ಬಿಡಬೇಕು ಇದು ಎರಡನೇ ರೀತಿಯಾಗಿದೆ ಹಾಗೆಯೇ ನಾಡಿಶೋಧನ ಪ್ರಾಣಾಯಾಮವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಮಾಡಬೇಕಾಗಿದೆ ಈ ವಿಷ್ಣು ಮುದ್ರವನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡಬಹುದಾಗಿದೆ ಹಾಗೂ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗಿದೆ ಹಾಗೂ ಬೆಳಗಿನ ಜಾವ 4-6 ಗಂಟೆಯೊಳಗಡೆ ಮಾಡಿದರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದಾಗಿದೆ ಈ ಮುದ್ರದ ವಿಶೇಷತೆ ಏನೆಂದರೆ 5 ನಿಮಿಷ ಮಾಡಿದರೂ ಉತ್ತಮ ಫಲಿತಾಂಶವನ್ನು ಕಾಣಬಹುದಾಗಿದೆ ಹಾಗೂ ಮುಂದುವರಿಸುತ್ತಾ 15-20 ನಿಮಿಷದವರೆಗೂ ಮಾಡಬಹುದಾಗಿದೆ ಹಾಗೂ ಈ ಮುದ್ರಾ ಮಾಡುವಾಗ ಉಸಿರಾಟವನ್ನು ಆರಾಮದಾಯಕವಾಗಿ ಮಾಡಬೇಕಾಗಿದೆ ಈ ಮುದ್ರವನ್ನು ಮಾಡುವುದರಿಂದಾಗಿ ನಮ್ಮಲ್ಲಿ ಬ್ಯಾಲೆನ್ಸ್ ಸ್ಟ್ರೆಂತ್ ಹಾಗೂ ಪೀಸ್ ಹೆಚ್ಚಾಗುತ್ತದೆ ಹಾಗೂ ಒತ್ತಡ ಹಾಗೂ ಕೋಪಗಳು ನಮ್ಮಲ್ಲಿ ಕಡಿಮೆ ಆಗುತ್ತದೆ ನಮ್ಮ ದೇಹದ ಎಡಬದಿ ಹಾಗೂ ಬಲಬದಿಯನ್ನು ಬ್ಯಾಲೆನ್ಸ್ ಮಾಡುತ್ತದೆ ಮಾನಸಿಕವಾಗಿ ಕ್ಲಾರಿಟಿ ಹಾಗೂ ನಮ್ಮಲ್ಲಿ ಫೋಕಸ್ ಅನ್ನು ಕೂಡ ಜಾಸ್ತಿ ಮಾಡುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಅನ್ನು ಬೆಳೆಸುತ್ತದೆ ನಮ್ಮಲ್ಲಿ ನರ್ವಸ್ ಸಿಸ್ಟಮ್ ಅನ್ನು ಶಾಂತಗೊಳಿಸುತ್ತದೆ ಹಾಗೂ ಹಾರ್ಮೋನಲ್ ಫಂಕ್ಷನ್ ಅನ್ನು ಸಹ ಸಮತಟ್ಟಲಿಡುತ್ತದೆ ಈ ವಿಷ್ಣು ಮುದ್ರವನ್ನು ಮಾಡುವುದರಿಂದಾಗಿ ನಮ್ಮ ದೇಹಕ್ಕೆ ಹಾಗೂ ಮಾನಸಿಕವಾಗಿ ತುಂಬ ಉತ್ತಮ ಪರಿಣಾಮವನ್ನು ನೀಡುತ್ತದೆ ನಮ್ಮ ಹೆಬ್ಬೆರಳು ಅಗ್ನಿತತ್ವವನ್ನು ಸೂಚಿಸುತ್ತದೆ ಹಾಗೂ ಹೆಬ್ಬೆರಳಿನಲ್ಲಿ ಮಣಿಪುರ ಚಕ್ರ ಅಥವಾ ನಾವೆಲ್ ಚಕ್ರ ಅಥವಾ ಸೋಲಾರ್ ಎಲೆಕ್ಸೆಪ್ಸಸ್ ಅಂತ ಹೇಳುತ್ತೇವೆ ಹಾಗೂ ನಮ್ಮ ರಿಂಗ್ ಫಿಂಗರ್ ಮೂಲಾಧಾರ ಚಕ್ರವಾಗಿದ್ದು ಅಂದರೆ ರೂಟ್ ಚಕ್ರ ಅಂತ ಕರೆಯುತ್ತೇವೆ ಇದು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ ಹಾಗೂ ಕಿರುಬೆರಳು ಜಲತತ್ವವನ್ನು ಸೂಚಿಸುತ್ತದೆ ಹಾಗೂ ಇದನ್ನು ಸ್ವಾಧಿಷ್ಠಾನ ಎಂದು ಕರೆಯುತ್ತಾರೆ ಹಾಗಾಗಿ ನಮ್ಮ ಹಸ್ತಗಳಲ್ಲಿ ಮುದ್ರಗಳನ್ನು ಮಾಡುವುದರಿಂದಾಗಿ ನಮ್ಮಲ್ಲಿ ಒಂದು ಶಕ್ತಿ ಸಂಚಲನವಾಗುತ್ತದೆ ಹಾಗೂ ಇವೆಲ್ಲವೂ ನಮ್ಮ ಆಕಾಶ ಪೃಥ್ವಿ ಜಲ ವಾಯು ಹಾಗೂ ಅಗ್ನಿತತ್ವವನ್ನು ಸೂಚಿಸುತ್ತದೆ ವಿಷ್ಣು ಮುದ್ರದ ಜೊತೆಗೆ ನಾಡಿಶೋಧನ ಪ್ರಾಣಾಯಾಮವನ್ನು ಮಾಡುವುದರಿಂದಾಗಿ ನಮ್ಮಲ್ಲಿ ಅಪಾನವಾಯು ಹಾಗೂ ವ್ಯಾನವಾಯು ಇವುಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ವಾತ ಪಿತ್ತ ಕಫ ಮುಂತಾದ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋಸ್ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಟೇಕ್ ಕೇರ್ ಬಾಯ್ ಬಾಯ್